ನಮಸ್ಕಾರ ಎಲ್ರಿಗೂ ಸಜ್ಜನಾಡ್ದೊಂದ್ಸರಿ ಮಾತಾಡ್ತಾ ಇರೋದು ನಮಗೆ ಕುಶಲ ಕ್ಷೇಮ ಎಂತ ಸೇಲೆ ಯಾಕಂತಂದರೆ ಆಪ್ಷನ್ ಸ್ಟಾರ್ಟ್ ಆಗಿದೆ ಐ ಪಿ ಎಲ್ ಆಕ್ಷನ್ ನಾವು ಆರ್ ಸಿ ಬಿ ಫ್ಯಾನ್ ಆಗಿ ಆಪ್ಷನ್ ನೋಡ್ತಾ ಇರೋದ್ರಿಂದಾಗಿ ಸೊ ಯು ಕ್ಯಾನ್ ನೆವರ್ ಎಕ್ಸ್ಪೆಕ್ಟ್ ನಮ್ಮಿಂದ ನೀವು ನೆಮ್ಮದಿ ಅದೆಲ್ಲ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮದು ಈಗ ಇಷ್ಟು ಆಪ್ಷನಲ್ಲಿ ನಮಗೆ ಬಿ ಪಿ ಜಾಸ್ತಿ ಆಗ್ತೈತೆ ಸಿಟ್ಟು ಬಂದು ಈಗ ಉಂಟಲ್ಲ ನಮಗೆ ಪಿ ಪಿ ಲೋ ಆಗ್ತದೆ ಅಂತ ಕಾಣ್ತಾ ಉಂಟು ಯಾಕೋ ಅಂದರೆ ಈ ಈ ಸೆಟ್ ಒನ್ ಸೆಟ್ ಟುದು ಈಗ ಮಾರ್ಕಿ ಪ್ಲೇಯರ್ ಸೆಟ್ ಒನ್ ಸೆಟ್ ಇಟ್ಟುದು ನೋಡಿ ಎಸ್ಪೆಷಲಿ ಸೆಟ್ ಟೂದು ನೋಡಿ ನನಗೆ ಯಾಕೋ ಸ್ವಲ್ಪ ಲೋ ಬಿ ಪಿ ಆದಾಗೆ ಆಗ್ತಾ ಉಂಟು ವೇ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಡೇ ತ್ರೀ ವೀಡಿಯೋ ಆಯಿತಾ ಅದು ಸ್ವಲ್ಪ ಲೇಟ್ ಅಷ್ಟೇ ಯಾಕಂತಂದರೆ ಮ್ಯಾಚ್ ಕೂಡಲೇ ಆಪ್ಷನ್ ಸ್ಟಾರ್ಟ್ ಆಯ್ತು ನಾವು ಆಪ್ಷನ್ ನೋಡ್ತಾ ಇದ್ದೇನೆ ಸೂಪರ ರಿಷಬ್ ಪಂತ್ ಹೈಯೆಸ್ಟ್ ಎವರ್ ಬಿಡ್ ಇಪ್ಪತ್ತೇಳು ಕೋಟಿಗೆ ಎಲ್ ಎಸ್ ಡಿಗೆ ಸೇಲ್ ಆದರು ಆ್ಯಕ್ಚುಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರಿಗೆ ಎಲ್ ಎಚ್ ಡಿಗೆ ಸೇಲ್ ಆಗಿದ್ದರು ಆಮೇಲೆ ಡೆಲ್ಲಿಯವರು ಹಾಂ ನಾನು ಆರ್ ಟಿ ಎಮ್ ಯೂಸ್ ಮಾಡ್ತೇನೆ ಅಂತ ಹೇಳಿದೆ ಯಾಕೆ ಅಂತ ಗೊತ್ತಿಲ್ಲ ಡೆಲ್ಲಿಗೂ ಮತ್ತೆ ಪಂತ್ಗೂ ಏನು ಸ್ವಲ್ಪ ಆಗೋದಿಲ್ಲ ಆದರೆ ಸಹ ನಾನು ಆರ್ ಟಿ ಎಮ್ ಯೂಸ್ ಮಾಡ್ತೇನೆ ಅಂತ ಸುಮ್ಮನೆ ಚಮಕ್ ತೋರಿಸಿದರು ಆಗ ಎಲ್ ಎಸ್ ಟಿ ಹೇಳಿದರು ಅಣ ಟ್ವೆಂಟಿ ಪಾಯಿಂಟ್ ಸೆವೆನ್ ಫೈವ್ ಕ್ರೋರಿಂದ ನಾವು ಟ್ವೆಂಟಿ ಸೆವೆನ್ ತನಕ ಕೊಡಲಿಕ್ಕೆ ರೆಡಿ ಇದ್ದೇವೆ ಅಂತ ಆಗ ಡೆಲ್ಲಿ ಓ ನೋ 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 ಅಂತ ಹೇಳಿದ್ದಕ್ಕೆ ಇಪ್ಪತ್ತೇಳು ಕೋಟಿಗೆ ಎಲ್ ಎಸ್ ಟಿಗೆ ಸೇಲಾದರು ಆ್ಯಂಡ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಗೆ ಶ್ರೇಯಸ್ ಅಯ್ಯರ್ ಅವರು ಪಂಜಾಬಿಗೆ ಸೇಲಾಗಿದ್ದಾರೆ ಅಮ್ಮ ಇವರಿಬ್ಬರು ಕೂಡ ಅಂದರೆ ಲಾಸ್ಟ್ ಟೈಮು ಕಮಿನ್ಸ್ ಮತ್ತು ಸ್ಟಾರ್ ಕ್ಯಾಗೆ ನೆಟ್ಟು ನೆಕ್ಕಿತ್ತಲ್ಲ ಅಂದರೆ ಹೈಯೆಸ್ಟ್ ಎವರಲ್ಲಿ ಈ ಸಲ ಸಹ ಹಾಗೆ ಇಪ್ಪತ್ತೇಳು ಕೋಟಿಗೆ ಪಂತ್ ಇಪ್ಪತ್ತಾರು ಪಾಯಿಂಟ್ ಎರಡು ಐದು ಕೋಟಿಗೆ ಶ್ರೇಯಸ್ ಅಯ್ಯರ್ ಅವರು ಸೊ ಆವಾಗ ನಮಗೆ ಏನು ಮನದಲ್ಲಿ ಲಡ್ಡು ಲಡ್ಡು ಹೊಡೆದಾಗೆ ಆಹಾ ನಮಗೆ ಆರ್ ಸಿ ಬಿಗೆ ಎಸ್ ಕೆ ಎಲ್ ರಾಹುಲ್ ಬರ್ತಾರೆ ಅಂತ ಅನ್ಕೊಂಡಿದ್ದು ವೆರಿ ಗುಡ್ ಕೆ ಎಲ್ ರಾಹುಲ್ ಹೆಸರು ಬಂದ ಕೂಡಲೇ ನಾವು ಆಕ್ಷನ್ ಆಕ್ಷನಲ್ಲಿ ಜರ್ ಉಮೇದು ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆರ್ ಸಿ ಬಿ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ ಆದ ಕೂಡ್ಲೆ ಹೀಗೆ ಮಾಡಿದ್ರು ಹಾ ಏಯ್ಟಿ ತ್ರೀ ಕ್ರೋರ್ ಪರ್ಸಲ್ಲಿ ಉಂಟು ಬಟ್ಲರವ್ರನ್ನು ತಗೊಳ್ಳಿಕ್ಕೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಚಹಲನ್ನು ತಗೊಳ್ಳಿಕ್ಕೆ ಇಂಟ್ರೆಸ್ಟ್ ತೋರಿಸಿದ್ರು ಹದಿನಾಲ್ಕು ಕೋಟಿ ತನಕ ಇಂಟ್ರೆಸ್ಟ್ ತೋರಿಸಿದ್ರು ಅದಾದಮೇಲೆ ಇಲ್ಲ ಬೇಡ ಅಂತಂದರು ಸೊ ಬಟ್ಲರ್ ಬೇಡ ಚಹಲ್ ಬೇಡ ಸಿರಾಜ್ ಅವ್ರನ್ನೂ ಆರ್ ಟಿ ಎಮ್ ಅಲ್ಲಿ ತೊಗೊಳ್ಳಿಲ್ಲ ಕೆ ಎಲ್ ರಾಹುಲ್ ಬೇಡ ಕೆ ಎಲ್ ರಾಹುಲ್ ಅವ್ರನ್ನ ಹತ್ತು ಕೋಟಿಗೆ ಹೀಗೆ ಹೀಗೆ ಅಂದರು ಕೆ ಎಲ್ ರಾಹುಲ್ ಅವರು ಹದಿನಾಲ್ಕು ಕೋಟಿಗೆ ಡೆಲ್ಲಿಗೆ ಹೋದರು ಭಯಂಕರ ಸೂಪರ್ ಡೂಪರ್ ಅಮೇಝಿಂಗ್ ಬೈ ಹದಿನಾಲ್ಕು ಕೋಟಿಗೆ ಅವರಿಗೆ ಕ್ಯಾಪ್ಟನ್ನೇ ಸಿಕ್ಕಿದ್ರಲ್ಲ ಆಫ್ಕೋರ್ಸ್ ಡೆಲ್ಲಿ ತಂಡದ್ದು ಕ್ಯಾಪ್ಟನ್ ಈಗ ಕೆ ಎಲ್ ರಾಹುಲ್ ಅವರು ಆಗ್ತಾರೆ ಸೊ ಡೆಲ್ಲಿ ತಂಡಕ್ಕೆ ಕ್ಯಾಪ್ಟನ್ ಸಿಕ್ಕಿದ್ರು ಕೆ ಎಲ್ ರಾಹುಲ್ ಅವರು ಎಲ್ ಎಸ್ ಜಿಗೆ ಪಂತ್ ಕ್ಯಾಪ್ಟನ್ ಸಿಕ್ಕಿದ್ರು ಮತ್ತು ಪಂಜಾಬಿಗೆ ಯಾರು ಕ್ಯಾಪ್ಟನ್ ಮಾರೆ ಪಂಜಾಬಿಗೆ ಶ್ರೇಯಸ್ ಅಯ್ಯರ್ ಅವರು ಕ್ಯಾಪ್ಟನ್ ಆಗಿ ಸಿಕ್ಕಿದ್ರು ನಮಗೆ ನಂಗೆ ಸೈಕ್ ಆಗ್ತಾ ಉಂಟು ನಂಗೆ ತುಂಬ ಸೈಕ್ ಅನ್ನೋದಕ್ಕಿಂತ ಬೇಜಾರಾಗ್ತಾ ಉಂಟು ಎಂಬತ್ತ್ಮೂರು ಕೋಟಿ ಇಟ್ಕೊಂಡು ಎಂಥ ಡ್ಯಾನ್ಸ್ ಮಾಡಲಿಕ್ಕೆ ಇಟ್ಕೊಂಡಿರೋದಾ ಒಳ್ಳೆ ಒಂದು ಒಳ್ಳೆ ಬೈ ಲಿವಿಂಗ್ಸ್ಟನ್ ಅವರು ಒಳ್ಳೆ ಬೈ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಗೆ ಒಳ್ಳೆ ಆಲ್ರೌಂಡರು ಪಂಜಾಬಲ್ಲಿ ಲಾಸ್ಟ್ ಟೈಮ್ ಒಳ್ಳೆ ಆಡಲಿಲ್ಲ ಬಟ್ ಒಳ್ಳೆ ಕೆಪಾಸಿಟಿ ಉಂಟು ನನಗೆ ಅವ್ರದ್ದು ಸ್ವಿಂಗ್ ಭಾರಿ ಇಷ್ಟ ಮ್ಯಾಕ್ಸ್ವೆಲ್ ಥರ ಬ್ಯಾಟ್ ಸ್ವಿಂಗ್ ಭಾರಿ ಇಷ್ಟ ಬಟ್ ಮ್ಯಾಕ್ಸ್ವೆಲ್ ಥರ ಲಾಸ್ಟ್ ಸೀಸನಲ್ಲಿ ಆಡಿದಾಗೆ ನಮಗೆ ಲಿವಿಂಗ್ಸ್ಟನ್ ಅವರು ಆಡದಿರಲಿ ಅನ್ನೋದು ಸವಿನಯ ಪ್ರಾರ್ಥನೆ ಬಟ್ ಅದು ಬಿಟ್ಟು ಓವರ್ ಆಲ್ ನೋಡಿದರೆ ಆರ್ ಸಿ ಬಿ ಬೇಜಾರಾಯ್ತಪ್ಪ ಸುಮ್ಮನೆ ಹೇಳ್ತಾ ಹೋಗ್ತಾನೆ ಕೆ ಎಲ್ ರಾಹುಲ್ ಅವರು ಹದಿನಾಲ್ಕು ಕೋಟಿಗೆ ಸೂಪರ್ ಡೂಪರ್ ಈ ಒಂಥರ ಸೆಟ್ ಟು ಮತ್ತು ಸೆಟ್ ಒನ್ನಲ್ಲಿ ಬೆಸ್ಟ್ ಸೇಲ್ ಆದದಂತಂದರೆ ನನ್ನ ಪ್ರಕಾರ ಡಿ ಸಿಗೆ ಕೆ ಎಲ್ ರಾಹುಲ್ ಜಸ್ಟ್ ಫೋರ್ಟೀನ್ ಟೋಟಿಗೆ ಸೇಲ್ ಆದರು ಸೂಪರ್ ಲಿವಿಂಗ್ಸ್ಟನ್ ನಮಗೆ ಮೊಹಮ್ಮದ್ ಸಿರಾಜ್ ಅವರು ಜಿ ಟಿಗೆ ಹೋದರು ಹನ್ನೆರಡು ಕೋಟಿ ಜಿ ಟಿ ಈ ಸಲ ಸೂಪರ್ ಬಾ ನಮ್ಮ ಅಣ್ಣ ಹನ್ನೆರಡು ಕೋಟಿಗೆ ಹನ್ನೆರಡು ಪಾಯಿಂಟ್ ಎರಡು ಐದು ಕೋಟಿಗೆ ಸಿರಾಜ್ ಅವ್ರನ್ನ ತಗೊಂಡ್ರು ಹತ್ತು ಪಾಯಿಂಟ್ ಏಳು ಐದು ಕೋಟಿಗೆ ರಬಾಡ್ ಅವ್ರನ್ನ ತಗೊಂಡ್ರು ಅದಾದ ಮೇಲೆ ಇನ್ನೊಂದು ಜಾಸ್ ಬಟ್ಲರ್ ಅವ್ರನ್ನ ಹದಿನೈದು ಮುಕ್ಕಾಲು ಕೋಟಿಗೆ ತಗೊಂಡ್ರು ಸೂಪ್ ಆಗಿ ಜಿ ಟಿ ಮಾತ್ರ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಳ್ಳೆ ಈ ಥರ ಸೂಪರಾಗಿ ಅಮೇಝಿಂಗಾಗಿ ಬಿಡ್ ಮಾಡ್ತಿದ್ದಾರೆ ಅಂತ ಹನ್ನೆರಡು ಕೋಟಿಗೆ ಸಿರಾಜ್ ಇಸ್ ಡೆಫಿನೆಟ್ಲಿ ವರ್ತ್ ನಾ ಆರ್ ಟಿ ಎಮ್ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡೆ ಮಾಡಲಿಲ್ಲ ನಮ್ಮ ಆರ್ ಸಿ ಬಿ ಡೇವಿಡ್ ಮಿಲ್ಲರ್ ಎಲ್ ಎಸ್ ಜಿಗೆ ಜಸ್ಟ್ ಏಳುವರೆ ಕೋಟಿಗೆ ಡೇವಿಡ್ ಮಿಲ್ಲರ್ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ರು ಆರ್ ಸಿ ಬಿ ಎಸ್ ಡೇವಿಡ್ ಮಿಲ್ಲರ್ ಫಿನಿಷರ್ ಬರ್ತಾರೆ ಕಮಾನ್ ಅಂತ ಅಂದ್ಕೊಂಡದ್ದು ಒಂದು ಸ್ವಲ್ಪ ಕೂಡ್ಲೆ ಬ್ಯಾಡ ಅಂತಂದರು ಎಂಥ ಪರ್ಸಲಿ ಹತ್ತು ಕೋಟಿ ಇದ್ದವ್ರ ಥರ ಆಡ್ತಾಯಿದ್ರು ಏಳುವರೆ ಕೋಟಿಗೆ ಎಲ್ ಎಸ್ಸಿಗೆ ಸೂಪರ್ ಡೂಪರ್ ಬಿಡ್ ನನ್ನ ದಯವಿಟ್ಟು ಮಾರ್ರೆ ನೀವು ಸಾಲ್ಟಿಗೆ ಆದರೂ ಹೋಗಿ ಫಿಲಿಪ್ ಸಾಲ್ಟ್ ಯಾರೂ ತಗೊಳ್ಳಿ ಆರ್ ಸಿ ಬಿಂದು ದಯವಿಟ್ಟು ದಯವಿಟ್ಟು ನಾನು ಬೇಡ್ಕೊಳ್ತಾ ಇರೋದು ಮೊಹಮ್ಮದ್ ಶಮಿ ಹತ್ತು ಕೋಟಿಗೆ ಎಸ್ ಆರ್ ಗೆ ಹೋದರು ಎಗೇನು ಅವರು ಆ್ಯಕ್ಚುಲಿ ಬೇರೆ ತಂಡ ಯಾವುದು ಡಿ ಸಿ ಮತ್ತು ಕೆ ಕೆ ಆರ್ ಮತ್ತು ಎಲ್ ಎಸ್ ಸಿ ಫೈಟ್ ಮಾಡ್ತಾ ಇತ್ತು ಸೆ ನೈನ್ ಪಾಯಿಂಟ್ ಸೆವೆನ್ ಫೈ ಕ್ರೋರ್ ತನಕ ಎಸ್ ಆರ್ ಎಚ್ ನಾ ಹತ್ತು ಕೋಟಿಗೆ ತಗೊಳ್ತೇನೆ ಅಂತಂದ್ರು ಯಾರು ಸಹ ನೆಕ್ಸ್ಟ್ ಮುಂದುವರಿಸಲೇ ಇಲ್ಲ ಓಹೋ ಕಾವ್ಯ ಅವರಿಗೆ ಶಮಿ ಬೇಕಂತೆ ತಗೊಳ್ಳಿ ಅಂದರೆ ಬರೀ ಹತ್ತು ಕೋಟಿಗೆ ಕ್ರೇಜಿ ಡೀಲ್ ಶಮಿ ಅಲ್ಟಿಮೇಟ್ ಅಲ್ಟಿಮೇಟಪ್ಪ ಹತ್ತು ಕೋಟಿಗೆ ರ ಸ್ಟಾರ್ಕ್ ಹನ್ನೊಂದು ಲೆವೆನ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರಿಗೆ ಡೆಲ್ಲಿಗೆ ಹೋದರು ಎಲ್ಲರಿಗೂ ಒಳ್ಳೆ ಬಿಡ್ಡೆ ಮಾರೆ ಪಂತ್ ಮತ್ತೆ ಅಯ್ಯರ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಯದ್ವಾ ತದ್ದೋಗಿ ಹೋಗ್ತಾರೆ ಅಂತ ನಾ ಕೆ ಎಲ್ ರಾಹುಲ್ ಮಿನಿಮಮ್ ಟ್ವೆಂಟಿ ಕ್ರೋರ್ ಅಂತ ಅಂದ್ಕೊಳೋದು ಆ್ಯಂಡ್ ಹರ್ಷದೀಪ್ ಸಿಂಗ್ ಅವ್ರನ್ನ ರಿಟೈನ್ ಮಾಡಿದರು ಯಾರು ಪಂಜಾಬ್ ಕಿಂಗ್ಸು ಏಯ್ಟೀನ್ ಕ್ರೋರಿಗೆ ಹರ್ಷದೀಪ್ ಅವ್ರನ್ನ ಆರ್ ಟಿ ಎಮ್ಮಲ್ಲಿ ಅಲ್ಲಿ ವಾಪಸ್ ಬೈ ಮಾಡಿದರು ಸೂಪರು ಓವರ್ ಆಲ್ ನನಗೆ ಓವರ್ ಆಲ್ ಆಪ್ಷನ್ ಸೆಟ್ ಒನ್ನಲ್ಲಿ ಭಯಂಕರ ಕಿಕ್ ಕೊಟ್ಟಿತ್ತು ಸೆಟ್ ಟು ಸ್ಟಾರ್ಟ್ ಆಯಿತು ಒಳ್ಳೆ ಕಿಕ್ ಸ್ಟಾರ್ಟ್ ಆಗ್ತಾ ಇತ್ತು ನನಗೆ ಯಾವಾಗ ಕೆ ಎಲ್ ರಾಹುಲ್ ಅವ್ರಿಗೆ ಏನು ಆರ್ ಸಿ ಬಿ ಇಂಟ್ರೆಸ್ಟ್ ತೋರಿಸ್ತಿಲ್ವೋ ನಾನು ನಿಮ್ಗೆ ಯಾರು ಬೇಕಾಗಾದ್ರೆ ಅಂತ ಅನಿಸಿತ್ತು ಕೆ ಎಲ್ ರಾಹುಲ್ ತಗೊಳ್ಳೇಬೇಕಂತ ನಾನು ಹೇಳ್ತಾ ಇಲ್ಲ ಹಾಗಾದ್ರೆ ನಿಮ್ಗೆ ಯಾರು ಬೇಕು ಬಟ್ಲರ್ ಬೇಡ ಚಹಲ್ ಬೇಡ ಸಿರಾಜ್ ಬೇಡ ಯಾರು ಬೇಕು ಏ ನಿಮ್ಗೆ ಯಾರು ಬೇಕು ಮಾರ ಅಂತ ಅನಿಸುತ್ತಂತ ಹೌದು ನನಗೆಲ್ಲ ಸಹ ಫೀಲ್ ಆಗ್ತಾ ಉಂಟು ಈಗ ದಯವಿಟ್ಟು ಹಾರ್ಡ್ ಕೋರ್ ಆರ್ ಸಿ ಬಿ ಫ್ಯಾನ್ಸ್ ಯಾರಿದ್ದಾರೆ ಯಾರೆಲ್ಲ ಇದ್ದೀರಿ ಅವ್ರು ಕಮೆಂಟ್ ಹಾಕಿ ಸೆಟ್ ಟೂ ನೋಡಿದ ಮೇಲೆ ಸೆಟ್ ಒನ್ನಂಗೆ ಒಳ್ಳೆ ಕಿಕ್ ಕೊಟ್ಟಿತ್ತು ಸೆಟ್ ಟೂ ನೋಡಿದ ಮೇಲೆ ನಿಮ್ದು ಎಲ್ಲ ಬಿ ಪಿ ಲೋ ಆಯ್ತಲ್ಲ ದಯವಿಟ್ಟು ತಿಳಿಸಿ ಸರಿಯಾಗಿ ಬರುವ ನಮಸ್ಕಾರ